ಎಲ್ಲರಿಗೂ ನಮಸ್ಕಾರ. ಮುಂಬೈ ಸೆಂಟ್ರಲ್ ಅಲ್ಲಿ ಇದ್ದೀನಿ. ಮುಂಬೈ ಸೆಂಟ್ರಲ್ ಇಂದ ವಸೈ ರೋಡ್ ಹೋಗ್ತಾ ಇದ್ದೀನಿ. ವಸೈ ರೋಡ್ಗೆ ಪ್ಲಾಟ್ಫಾರ್ಮ್ ನಂಬರ್ 3 ಬರುತ್ತೆ ಅಂತ ಹೇಳಿದ್ರು. ಇವಾಗ ಫಾಸ್ಟಾಗಿ ಹೋಗ್ಬೇಕು, ಯಾಕೆಂದ್ರೆ ಒಂದು ಟ್ರೈನ್ ಮಿಸ್ ಆಯಿತು ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ವಸೈ ರೋಡ್ಗೆ ಹೋಗ್ತಾ ಇದ್ದೀನಿ. ಟಿಕೆಟ್ ತೊಗೊಂಡು 15 rupees ಅಷ್ಟೇ ಟಿಕೆಟು, 15 rupees ತೊಗೊಂಡು. ಇವಾಗ ಪ್ಲಾಟ್ಫಾರ್ಮ್ ನಂಬರ್ 3 ಹುಡಿಕೊಂಡು ಹೋಗ್ಬೇಕು ಫಾಸ್ಟ್ ಫಾಸ್ಟಾಗಿ, ಯಾಕೆಂದರೆ ಟ್ರೈನು ಹೊರಡೋ ಮೂಮೆಂಟ್ ಇದೆ. ಲೇಟ್ ಆಗಿಬಿಟ್ರೆ ಬೇರೆ ಟ್ರೈನ್ ಸಿಗಲ್ಲ, ಆಮೇಲೆ ಟಿಕೆಟು ಪ್ರಾಬ್ಲಮ್ ಆಗತ್ತೆ. ಮುಂಬೈ ಸೆಂಟ್ರಲ್ ರೈಲ್ವೇ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 3 ಹೋಗ್ಬೇಕು ನೋಡಿ. ಮತ್ತು ಎರಡನೇ ಆಂಗ್ಲೋ ಯುದ್ಧ ಮತ್ತು ಎರಡನೇ ಮರಾಠ ಯುದ್ಧ ಏನಿದೆ ಆ ಒಂದು ಸಮಯಕ್ಕೆ ಸಾಕ್ಷಿಯಾದಂಥ ಈ ಒಂದು ಜಾಗ ನೋಡಿ. ಬಂದ ತಕ್ಷಣ ಎಲ್ಲ ಹಿಂಗೆ ಹತ್ಕೋತಾರೆ, ಹತ್ಕೊಂಡು ಹೋಗ್ತಾ ಇರ್ತಾರೆ. ನೋಡ್ಬೋದು ಫಾಸ್ಟಾಗಿ ಟ್ರೈನ್ ಬಂತು. ಇವಾಗ ಕಡಿಮೆ ಇದೆ, ಬೆಳಗ್ಗೆ ಟೈಮ್ ಎಲ್ಲ ಕಳ್ತಾ ಇರ್ತಾರೆ, ಇಷ್ಟೊತ್ತಲ್ಲಿ ಕಡಿಮೆ ಇರುತ್ತೆ. ಇವಾಗ ಟ್ರೈನ್ ಮೂವ್ ಆಗುತ್ತೆ, ಬಂದು ಹತ್ತುತ್ತಾರೆ ಟ್ರೈನ್. ಓಡ್ಬಂದು ಹತ್ತಿದ ತಕ್ಷಣ ಎಲ್ಲ ಹೋಗ್ತಾರೆ. ಇಲ್ಲೊಂದು ಬಂದ್ಕೋ ನೋಡಿ, ಇಲ್ಲಿ ಹೋಗ್ತಾ ಇದೆ, ಇಲ್ಲೊಂದು ರೆಡಿ ಆಯ್ತು ಹೋಗ್ತಾ ಇದೆ. ಆ ಕಡೆ ಒಂದು ಹೋಗ್ತಾ ಇದೆ, ಟೈಮ್ ಬಂದಿದೆ, ಹೋಗ್ತಾ ಇದ್ದೀನಿ. ಇವಾಗ ಹತ್ತಬೇಕು, ಸೀಟ್ ಸಿಗುತ್ತೆ, ಫಾಸ್ಟಾಗಿ ಹತ್ತಬೇಕು, ಹತ್ಬಿಟ್ಟು ಹೋಗ್ಬೇಕು. ಟೈಮ್ ಸಿಕ್ಕಿರೋ ಆಯಿತು, ಜಸ್ಟ್ 2 minutes ಅಷ್ಟೇ ನಿಂತಿದ್ದು, ಈಗ ಓಡ್ತಾ ಇದೆ. ಬನ್ನಿ, 45 to 1 hour ಜರ್ನಿ ಆಗುತ್ತೆ ಇಲ್ಲಿಂದ. ಒಂದು ಗಂಟೆ ಜರ್ನಿ ಜರ್ನಿ ನಂತರ ನಾನು ಬಂದಿದೆ ಸ್ಟಾಪ್. ಇವಾಗ ಇಳ್ಕೊಂಡು ಹೋಗ್ತಾರೆ. ಇದು ಸ್ಟಾಪ್ ಬಂತು ವಸೈ ರೋಡ್. ವಸೈ ರೋಡ್ ಏನಿದೆ ಆಲ್ಮೋಸ್ಟ್ 1 hour ಆಯಿತು ನೋಡ್ಬೋದು ಟೈಮ್. ಲಾಸ್ಟ್ 3 ಗಂಟೆ 8 ನಿಮಿಷ ಇದೆ. ನಾನು ಅಲ್ಲಿ ಬಿಟ್ಟಾಗ 2 ಗಂಟೆ 5 ನಿಮಿಷ. ಆಲ್ಮೋಸ್ಟ್ 1 hour ಜರ್ನಿ ಮುಂಬೈ ಸೆಂಟ್ರಲ್ಲಿಂದ ವಸೈ ರೋಡಿಗೆ. ಇವಾಗ ಇಲ್ಲಿಂದ ಹೋಗ್ಬೇಕು, ಒಳ್ಳೆ ಪ್ಲೇಸ್ ಇದೆ ಮಾತ್ರ ವಸೈ ರೋಡ್, ತುಂಬ ಫೇಮಸ್ಸು ವಸೈ ರೋಡು. ಮುಂಬೈಯಲ್ಲಿ ಇರ್ತಕ್ಕಂಥ ಟೂರಿಸಮ್ ಪ್ಲೇಸಲ್ಲಿ ಅದರಲ್ಲೂ ಒಳ್ಳೆ ಬೀಚ್ ಇರ್ಬೋದು, ರೆಸಾರ್ಟ್ ಇರ್ಬೋದು, ಒಂದು ಫೋರ್ಟ್ ಇದೆ, ತೋರಿಸ್ತೀನಿ ಬನ್ನಿ ಹೋಗೋಣ. ನೋಡಿ ಅವರೆಲ್ಲ ಈಗ ಹೋಗ್ತಾ ಇದೆ ಎಲ್ಲ ಒಂದು ಚಿಕ್ಕ ಬೋಟಲ್ಲಿ. ಇವರೆಲ್ಲ ಅವ್ರದ್ದು ದೊಡ್ಡ ಬೋಟ್ ಇದೆ, ಅಲ್ಲೆಲ್ಲ ದೊಡ್ಡ ದೊಡ್ಡ ಬೋಟು, ಆ ದೊಡ್ಡ ಬೋಟಿಂದ ಇಳಿದು ಈ ಬೋಟಲ್ಲಿ ಬರ್ತಾರೆ ಮನೆಗೆ. ನೋಡಿ ಈ ಬೋಟು ಆ ಮೇಲ್ಗಡೆ ಎಲ್ಲ ನೀವು ನೋಡ್ಬೋದು, ಒಂದು ಗುಂಡುಗುಂಡಿಗಿದೆ, ಬಾಲ್ ಥರ ಇಟ್ಟಿದ್ದಾರೆ, ಅದೇ ಬೆಂಡದು. ಏನಕ್ಕಂತ ಹೇಳಿದ್ರೆ ಮೀನು ಹಿಡೀಲಿಕ್ಕೆ ಅವ್ರು ಬಲೆ ಹಾಕ್ತಾರಲ್ಲ, ಬಲೆ ಹಾಕಿದಾಗ ಗೊತ್ತಾಗಬೇಕು ಅವರಿಗೆ ಎಲ್ಲಿದೆ ಏನು ಅನ್ನೋದು. ಆ ಒಂದು ಕಾರಣಕ್ಕೋಸ್ಕರ ಇಟ್ಟಿರ್ತಾರೆ ಚಿಕ್ಕ ಬೋಟ್ಗಳು, ಅಂದರೆ ಅವ್ರ ಮನೆಗೆ ಬರೋಕ್ಕೆ. ಕೆಲವರೆಲ್ಲ ದೊಡ್ಡ ಕಾರ್ ಇಟ್ಕೊಂಡಿರ್ತಾರೆ, ಕಾರಿಂದ ಇಳಿದು ಆಮೇಲೆ ವೆಹಿಕಲ್ ಮನೆಗೆ ಬರ್ತಾರಲ್ಲ, ಹಂಗೆ ಹೋಗ್ತಾರಲ್ಲ ಮೀನು ಹಿಡಿಯೋಕ್ಕೆ. ಅವಾಗ ಈ ರೀತಿ ಎಲ್ಲ ತೊಗೊಂಡು ಹೋಗ್ತಾರೆ, ಕುಡಿಯೋ ನೀರು ಇರ್ಬೋದು, ಬ್ಯಾಟ್ರಿ ನೈಟಿಗೆ ಅವ್ರಿಗೆ ಬೇಕಾಗುತ್ತಲ್ಲ ನೈಟೆಲ್ಲ. ಮತ್ತು ಇಲ್ಲಿ ನೋಡಿ, ಇಲ್ಲೆಲ್ಲ ಇದ್ರ ಮಿಷಿನ್ಗಳು, ಇದು ಬೀಡ್ ಅಂತ ಹೇಳ್ತಾರೆ. ಬೀಡ್ ಬರುತ್ತೆ, ತುಂಬ ಹೆವಿ ವೆಯ್ಟ್ ಬರ್ತದೆ, ಬೀಡು ವೆಯ್ಟ್ ಜಾಸ್ತಿ ಇರುತ್ತೆ, ತಳ್ತಾ ಇದ್ದಾರೆ, ತುಂಬ ಹಾರ್ಡ್ ವರ್ಕಿಂಗ್ ಕೆಲಸ. ಹಾಕಿದಾರೆ ಹಿಡ್ಕೊಂಬಂದು ಇದು ಇದೆಲ್ಲ ಫಿಶ್ ಒಣಗಿದ ಮೇಲೆ ಅದಾದ ನಂತರ ಅವರು ಮಾರ್ಕೆಟಲ್ಲಿ ಸೇಲ್ ಮಾಡ್ತಾರೆ ತೊಗೊಂಡೋಗಿ ಇಲ್ಲಿಂದ. ನೋಡಿ ಇಲ್ಲಿ ನೀವು ನೋಡ್ತಾ ಇದ್ರಲ್ಲ, ಇದು ಬೊಂಬಿಲ್ ಫಿಶ್ ಅಂತ. ಇದನ್ನ ಫಸ್ಟು ಹಿಡ್ಕೊಂಬಂದು ಅದಾದ ನಂತರ ಕಟ್ಟಿ ಈ ಥರ ಹಾಕ್ಬಿಡ್ತಾರೆ.
ಫುಲ್ ಡ್ರೈ ಆದ್ಮೇಲೆ ಅದನ್ನ ಡ್ರೈ ಫಿಶ್ ನೀವು ನೋಡಿರ್ಬೋದು ಮಾರ್ಕೆಟಲ್ಲೆಲ್ಲ ಮಾರ್ತಾ ಇರ್ತಾರೆ ಆ ರೀತಿನಲ್ಲಿ ಇರುತ್ತೆ. ಇಲ್ಲಿಂದ ಹಿಡಿತಾರೆ ಮೀನುಗಾರರು ಅಂದರೆ ಅಷ್ಟು ಸುಲಭ ಅಲ್ಲ, ಯಾಕೆಂದರೆ ಅವರು ಸಮುದ್ರಕ್ಕೆ ಇಳಿದು ಅಲ್ಲಿ ಹೋಗಿ ಆ ಮೀನುಗಳನ್ನು ಹಿಡ್ಕೊಂಬರ್ತಾರೆ. ಇದೆಲ್ಲ ಬೋಟ್ ನೋಡ್ಬೋದು, ಸಣ್ಣ ಸಣ್ಣ ಬೋಟಿಂದ ದೊಡ್ಡ ಬೋಟ್ ತನಕ ಇದೆ. ಅಡುಗೆ ಆತಾ ಓ ನೋಡಿ, ಇದು ಬರೀ ಹತ್ತಕ್ಕೆ ಇಳಿಯೋಕೆ ಮಾತ್ರ ಅಂತ ಈ ಬೋಟು ನೋಡಿ. ಮೀನು ಹಿಡೀಲಿಕ್ಕೆ ಏನಿದ್ರು ಅಲ್ಲಿ ಇದೆಯಲ್ಲ, ದೊಡ್ಡ ಕಾಣ್ತಾ ಇದೆ ನೋಡಿ. ಅಲ್ಲಿ ನೀವು ನೋಡ್ಬೋದು ದೊಡ್ಡ ಬೋಟು ಅಂದರೆ ಸ್ವಲ್ಪ ದೊಡ್ಡದು, ಅದರಲ್ಲಿ ಹೋಗಿ ಅವರು ಮೀನು ಹಿಡ್ಕೊಂಬರ್ತಾರೆ. ನೀವು ನೋಡ್ತಾ ಇರ್ತಕ್ಕಂಥದ್ದು ಇದು ವಸೈ ಒಂದು ಮಿನಿ ಹಾರ್ಬರ್ ಅಂತಲೇ ಹೇಳ್ಬೋದು. ವಸೈ ಫೋರ್ಟ್ ಏನಿದೆ ಆ ಫೋರ್ಟ್ ಹಿಂಭಾಗದಲ್ಲೇ ಇರೋದು, ಆ ಊರಿದೆ ಒಂದು ಊರು, ಆ ಊರು ಒಳಗಡೆ ಬಂದರೆ ಇದೆಲ್ಲ ಸಿಗುತ್ತೆ. ಅದನ್ನೆಲ್ಲ ಮತ್ತೆ ಈ ವೆಹಿಕಲಲ್ಲಿ ತುಂಬಿಕೊಂಡು ಹೋಗ್ತಾರೆ, ತುಂಬಿಕೊಂಡು ಹೋಗಿ ಮಾರ್ಕೆಟಲ್ಲಿ ಏನಿದೆ ಸೇಲ್ ಮಾಡೋರಿಗೆ ಕೊಡ್ತಾರೆ. Seen a lot of change, been through a lot of pain. Some things are not the same as they were a year ago, but all will be okay. I move on each and every day. ಈ ತರ ಬೋಟ್ ಏನಿದೆ ದಾರ ಹಾಕ್ಬಿಟ್ಟು ಹಿಡ್ಕೊಂಡಿದ್ದಾರೆ, ಯಾಕೆಂದ್ರೆ ಕಟ್ಟಕ್ಕೆ ಏನೂ ಇಲ್ಲ ಇಲ್ಲಿ, ಇಲ್ಲ ಅಂದ್ರೆ ಹೋಗ್ಬಿಡುತ್ತೆ ಬೋಟ್ ನೀರಲ್ಲಿ, ಅಲೆಗಳೆಲ್ಲ ಬಂದು ಕರ್ಕೊಂಡೋಗ್ಬಿಡುತ್ತೆ. ಅಲ್ಲ ಇದು ವಸೈ ರೋಡ್ ಏನಿದೆ ಅಲ್ಲಿ ಇರ್ತಕ್ಕಂಥ ಈ ಒಂದು ಬೋಟಿಂಗ್ ಪಾಯಿಂಟ್ ಕೂಡ ಇದೆ. ಇಲ್ಲಿ ಮೀನುಗಾರರು ಆ ಕಡೆ ಎಲ್ಲ ಬಂದು ಮೀನೆಲ್ಲ ಹಿಡಿತಾರೆ. ಈ ಒಂದು ಜಾಗ ಏನಿದೆ ಇಲ್ಲಿ ಜಸ್ಟ್ ನಾವು ನೋಡ್ಬೋದು, ಮತ್ತು ಬೋಟಿಂಗ್ ಇದೆ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಒಂದು ಆಲ್ರೆಡಿ ಬೋಟು ಒಂದು 15 ಜನ ಆದರೆ ಹೋಗ್ತಾರಂತ ಹೇಳಿದ್ರು. ಇದು 100 ರೂಪಾಯಿ ಅಂತೆ, 20 ನಿಮಿಷಗಳ ಕಾಲ ನಿಮಗೆ ಕರ್ಕೊಂಡು ಹೋಗ್ತಾರೆ. ಏನಾದರೂ ನೀವು ವಸೈ ರೋಡ್ ಏನಿದೆ ಮುಂಬೈನ ವಸೈ ರೋಡ್ ಕಡೆ ಬಂದರೆ ನೀವು ಬನ್ನಿ, ಒಂದು ಅದು ಆಲ್ಮೋಸ್ಟು 2-3 ಗಂಟೆ ಟೈಮ್ ಪಾಸ್ ಆಗುತ್ತೆ ನಿಮಗೆ. ಪಕ್ಕದಲ್ಲೇ ಫೋರ್ಟ್, ಪೋರ್ಚುಗೀಸ್ರು ಇದ್ದಂಥ ಸಮಯದಲ್ಲಿ ಕಟ್ಟಿದಂಥ ಕೋಟೆಗಳು, ಅದಾದ ನಂತರ ವಸೈ ರೋಡ್ ಇದೆ. ಇಲ್ಲೊಂದು ಬೀಚ್ ಕೂಡ ಇದೆ, ತುಂಬ ಆಟ ಆಡಲಿಕ್ಕೆಲ್ಲ ಚೆನ್ನಾಗಿರುತ್ತೆ, ಮತ್ತು ರೆಸಾರ್ಟ್ ಎಲ್ಲ ಇದೆ ಇಲ್ಲಿ. ಇನ್ನೊಂದು ಆ ಕಡೆ ಸರೌಂಡಿಂಗ್ ಇರೋದು ಇಲ್ಲಿಲ್ಲ, ಅದಕ್ಕೆ ಬೇರೆ ದಾರಿ ಇರುತ್ತೆ ನೀವು ಹೋಗ್ಬೋದು. ಇಲ್ಲಿ ಅಂದರೆ ನಿಮ್ಗೆ 2 ಮೇಯ್ನ್ ಆಗಿ 3 ಜಾಗ ಹೇಳಿದೆ. ಇದೊಂದು ಬೋಟಿಂಗ್ ಪಾಯಿಂಟ್ ಇದೆ, ಮತ್ತು ಆ ಕಡೆ ನಿಮಗೆ ಇರ್ತಕ್ಕಂಥದ್ದು ಅಲ್ಲಿದೆಯಲ್ಲ, ಅಲ್ಲಿಂದ ಆಚೆ ಹೋದರೆ ನಿಮಗೆ ಮೀನುಗಾರರು ಏನಿದ್ದಾರೆ ಮೀನು ಹಿಡ್ತಕ್ಕಂಥವ್ರು ಅವರ ಒಂದು ಮನೆಗಳಿರ್ತಕ್ಕಂಥದ್ದು. ಸೆಕೆಂಡ್ ಇನ್ನೊಂದು ಏನು ಅಂತ ಹೇಳಿದ್ರೆ ಈ ಕೋಟೆ, ಕೋಟೆನೇ ಪ್ರಮುಖವಾಗಿ ಇಲ್ಲಿ ಇರ್ತಕ್ಕಂಥದ್ದು, ಅಷ್ಟೇ ಫೇಮಸ್ ಇದೆ ಕೋಟೆ. ಯಾಕೆ ಅಂತ ಹೇಳಿದ್ರೆ ಪೋರ್ಚುಗೀಸ್ರು ಆಳ್ದಂಥದ್ದು, ಅವ್ರು ಕಟ್ಟಿದಂಥ, ಅದಾದ ನಂತರ ಬ್ರಿಟಿಷರು, ಮತ್ತು 2ನೇ ಆಂಗ್ಲೋ ಯುದ್ಧ, ಮತ್ತು 2ನೇ ಮರಾಠ ಯುದ್ಧ ಏನಿದೆ ಆ ಒಂದು ಸಮಯಕ್ಕೆ ಸಾಕ್ಷಿಯಾದಂಥ ಈ ಒಂದು ಜಾಗ ನೀವು ನೋಡ್ತಾ ಇದ್ದೀರಾ. ಸೊ ಸಿಗ್ತೀನಿ ಮತ್ತೆ ಇನ್ನೊಂದು ವಿಡಿಯೋ ಜೊತೆ, ಮತ್ತು ಇನ್ನೊಂದು ಜಾಗದಲ್ಲಿ.